ನಮಸ್ಕಾರ ಫ್ರೆಂಡ್ಸ್, ಬನ್ನಿ. ಇವತ್ತು ನಾವು ವಿಡಿಯೋ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಏನಪ್ಪ ಅಂದ್ರೆ ಬ್ಲಾಗ್ ಇಲ್ಲ, ಬ್ಲಾಗ್ ಒಂದೆರಡು ಮೂರು ದಿನ ಸ್ಟಾಪ್ ಮಾಡೀನಿ. ಯಾಕಪ್ಪ ಅಂದರೆ ಕೆಲಸ ನಡೀತಾ ಇದೆ ಸರಿಯಾಗಿ, ಅಂದರೆ ನಡೀತಾ ಇದೆ ಸಣ್ಣಾಗಿ. ಹಂಗಾಗಿ ನಾನು ಅದೇ ಜಾಗದಲ್ಲಿ ಇರೋದು ಹೋಗೋದು ಅದನ್ನೇ ತೋರಿಸೋದು ನಿಮಗೂ ಬೇಜಾರಾಗುತ್ತೆ. ಹಂಗಾಗಿ ನಾನು ಇವಾಗ ಬ್ಲಾಗಿಂಗ್ ಎಲ್ಲ ಸ್ಟಾಪ್ ಮಾಡೀನಿ. ಒಂದೆರಡು ಮೂರು ದಿನ ಅಷ್ಟೇ, ಮತ್ತೆ ಪುನಃ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಬರ್ತಾ ಇರ್ತವೆ, ಏನಾದ್ರು ಒಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ, ಏನಾದ್ರು ಒಂದು ಹೇಳ್ತಾ ಇರ್ತೀನಿ, ಏನಾದ್ರು ಒಂದು ಇಲ್ಲ ಇವತ್ತು ನಮ್ಮ ಗಾಡಿ ಬಗ್ಗೆ ಮಾಹಿತಿ ಹೇಳ್ತಿರ್ತಾ ಇರ್ತೀನಿ. ಸೊ ಇವಾಗ ಏನು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ನಮ್ಮದು ಗಾಡಿ 12 ವೋಲ್ಟೇಜು 24 ವೋಲ್ಟೇಜು ಬ್ಯಾಟ್ರಿ ಯಾವ ಥರ ಕನೆಕ್ಷನ್ ಕೊಡ್ತಾರೆ, ಯಾವ ಥರ ನಮಗೆ ಇವಾಗ 24 ವೋಲ್ಟೇಜ್ ಇದ್ದರೆ 12 ವೋಲ್ಟೇಜ್ ಯಾವ ಥರ ತೊಗೋಬೇಕು, ಮತ್ತು ಗಾಡಿ ಬ್ಯಾಟ್ರಿ ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು, ಏನಾದಾಗ ಏನು ಮಾಡಬೇಕು ಅನ್ನೋದ್ರು ಅದ್ರ ಬಗ್ಗೆ ನನಗೆ ಏನೇನು ಗೊತ್ತಿಲ್ಲ, ಅದನ್ನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ 90% ಜನಗಳಿಗೆಲ್ಲ ಗೊತ್ತಿರುತ್ತಿದೆ, ಭಾಳ ಅಂದರೆ ಒಂದು 10% ಜನಗಳಿಗೆ ಮಾತ್ರ ಗೊತ್ತಿರೋಂಗಿಲ್ಲ. ಏನಪ್ಪ ಅಂದ್ರೆ ಅವರೆಲ್ಲ ರೆಗ್ಯುಲರಾಗಿ ಗಾಡಿ ಹೊಡಿತಾ ಇರ್ತಾರೆ, ಏನಂತೆಲ್ಲ ಗೊತ್ತಿರುತ್ತೆ. ಈ ಹೊಸದಾಗಿ ಏನು ಫೀಲ್ಡಿಂಗ್ನಾಗ ಇರ್ತಾರೆ, ಹೊಸದಾಗಿ ಏನು ಬರ್ತಾ ಇರ್ತಾರೆ, ಈ ಸಣ್ಣ ಗಾಡಿಯಿಂದ ದೊಡ್ಡ ಗಾಡಿಗೆ ಬರ್ತಾ ಇರ್ತಾರೆ, ದೊಡ್ಡ ಗಾಡಿ ಹೊಡಿತಾ ಇರ್ತಾರೆ, ಅವರಿಗೆ ಗಾಡಿ ಬ್ಯಾಟ್ರಿ ಯಾವ ಥರ ಮೇಂಟೆನೆನ್ಸ್ ಮಾಡಬೇಕನ್ನೋ ಸರಿಯಾಗಿ ಗೊತ್ತಿರೋಂಗಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಿಯರಾಗಿ ಫುಲ್ಲಾಗಿ ತಿಳಿಸ್ಕೊಡ್ತೀನಿ. ನೋಡ್ಕೊಂಬಿಟ್ರೆ ನಿಮಗೆ ಗಾಡಿ ಮೇಂಟೆನೆನ್ಸ್ ಬ್ಯಾಟ್ರಿ ಮೇಂಟೆನೆನ್ಸ್ ಮಾಡೋಕ್ಕೆ ಈಸಿ ಅನಿಸುತ್ತೆ. ಸೊ ಬನ್ನಿ, ನಿಮಗೆಲ್ಲ ಬ್ಯಾಟ್ರಿ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ. ಇವಾಗ ಬ್ಯಾಟ್ರಿ ಯಾವುದಪ್ಪ ಅಂದ್ರೆ, ನಮ್ಮ ಗಾಡಿಯಾಗ ಬ್ಯಾಟ್ರಿ ಇಲ್ಲ, ಡಬಲ್ ಬ್ಯಾಟ್ರಿ ಅದು. ಇದ್ರಾಗ ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಮಳೆ ಬರ್ತಾ ಇದೆ ನೋಡಿ, ಏನು ಕೆಲಸ ನಡೀತಾ ಇದೆ ಸರಿಯಾಗಿ. ಮಳೆ ಬರೋ ಸಂಬಂಧ ಈ ಗ್ರ್ಯಾನರ್ ಹೊಡಿದು ಹೊಡ್ಯಾಕತ್ತಿದ್ರು, ನಿಲ್ಲಿಸಿಬಿಟ್ರೆ ಇವಾಗ ನೋಡಿ, ಮಷಿನ್ ತಂದು ಕೊಟ್ಟು ಇಟ್ಟು ಹೋಗ್ಬಿಟ್ಟಾರೆ. ಮತ್ತು ಇನ್ನೊಂದು ಆ ಕಡೆ ಜಳಗಿ ಮಾಡಿಸಿವಲ್ಲ, ಅದೇ ಟೈಪ್ ಈ ಕಡೆ ನಾವು ಮಾಡಿಸ್ಬೇಕು ಹೇಳಿನಿ ಮಾಡ್ತೀನಿ ಅಂತೇಳಿ. ಮಳೆ ಬರಾಕತ್ತೈತಿ, ಹೋಗಿ ಸಾಮಾನು ತೊಗೊಂಬರ್ಬೇಕು, ಅದಕ್ಕೋಸ್ಕರ ನಿಂತೀನಿ ಅಂತೇಳಿ. ನಾವು ಬನ್ನಿ, ನಾವು ಬ್ಯಾಟ್ರಿ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ಇವೇನಪ್ಪ ಬ್ಯಾಟ್ರಿ ಬಗ್ಗೆ ಹೊಸದಾಗಿ ತಿಳಿಸ್ಕೊಡೋದನ್ನು ಯಾರಿಗೇನು ಗೊತ್ತಿರಲ್ಲ ಅನ್ನೋ ಬ್ಯಾಟ್ರಿ ಬಗ್ಗೆ ಅಂತ ತಿಳ್ಕೊಳಕ್ ಹೋಗ್ಬಿಡ್ರಿ. ಆದರೆ ನನಗೆ ಅನ್ಸಿದ ಮಟ್ಟಿಗೆ ಒಂದಿಷ್ಟು ಮಂದಿಗೆ ಗೊತ್ತಿಲ್ಲ ಬ್ಯಾಟ್ರಿ ಬಗ್ಗೆ, ಯಾವ ಥರ ಬ್ಯಾಟ್ರಿ ಕಲೆಕ್ಷನ್ ಮಾಡಬೇಕು, ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು ಅಂತ ಗೊತ್ತಿರೋಂಗಿಲ್ಲ. ಅವ್ರಿಗೆ ಅವ್ರು ಹೆಲ್ಪ್ ಆಗುತ್ತಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ 90% ಜನಗಳಿಗೆಲ್ಲ ಗೊತ್ತಿರುತ್ತೆ, ಲಾರಿ ಡ್ರೈವರ್ಗಳನ್ನ ಗೊತ್ತಿರುತ್ತೆ. ಏನಪ್ಪ ಅಂದ್ರೆ ಹೊಸದಾಗಿ ಬರೋರಿಗೆಲ್ಲ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಬರ್ರಿ ಇವಾಗ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಏನಪ್ಪ ಅಂದ್ರೆ ಎರಡು ಬ್ಯಾಟ್ರಿ ಒಳಗೆ ಈ ಒಂದು ಬ್ಯಾಟ್ರಿಗೆ ಪ್ಲಸ್ ಮೈನಸ್, ಓಕೆ, ಮತ್ತು ಇಲ್ಲಿ ಪ್ಲಸ್ ಮೈನಸ್ ಇರುತ್ತೆ. ಇವಾಗ 24 ವೋಲ್ಟೇಜ್ ಕಲೆಕ್ಷನ್ ಯಾವ ಥರ ಮಾಡ್ತಾರಪ್ಪ ಅಂದರೆ, ನಿಮ್ಗೆ ಯಾರ ಥರ ಹೇಳ್ಕೊಡ್ತೀನಿ ಇದ್ರಾಗ ನಿಮ್ಗೆ ಅಂದರೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡ್ತಾರಲ್ಲ ಅವಾಗೂ ಅನುಕೂಲ ಆಗುತ್ತೆ. ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡೋ ಅಂತ ಹೇಳ್ತಿರ್ತಲ್ಲ, ಈ ಕಡೆಯಿಂದ ಆ ಕಡೆ ಯಾಕಂತಿರ್ತಲ್ಲ, ಅವಾಗ ಒಂದು ಸುಮ್ಮನೆ ಏನಾಗ್ಬಿಡ್ತದೆ, ಕಂಫ್ಯೂಷನ್ ಆಗ್ಬಿಡ್ತೈತಿ. ಯಾವ ಥರ ಕಂಫ್ಯೂಷನ್ ಮಾಡ್ಕೊತಾರಪ್ಪ ಅಂದ್ರೆ, ಇನ್ನು ತಗೋದು ಆ ಕಡೆ ಹಾಕ್ಬಿಡ್ತಾರೆ, ಅಂತ ತಗೋದು ಈ ಕಡೆ ಹಾಕ್ಬಿಡ್ತಾರೆ. ಒಟ್ಟು ಮತ್ತೆ ಏನು ಮಾಡ್ತಾರಪ್ಪ ಅಂದ್ರೆ, ಪ್ಲಸ್ ಪ್ಲಸ್ಸಿಗೆ ಆಗಿಬಿಡ್ತೈತಿ, ಮೈನಸ್ ಮೈನಸ್ ಆಗಿಬಿಟ್ಟಿರ್ತೈತಿ. ಆ ಥರ ಮಾಡೋಂಗಿಲ್ಲ. ಡಬಲ್ ಬ್ಯಾಟ್ರಿ ಅಂದ್ರೆ ಹೆಂಗಿರ್ತೈತಪ್ಪ ಅಂದ್ರೆ ನೋಡ್ರಿ, ಇಲ್ಲಿ ಮೈನಸ್ ಇದು, ಇದು ಮೈನಸ್, ಇದು ಪ್ಲಸ್. ಈ ಬ್ಯಾಟ್ರಿದು ಮೈನಸ್, ಈ ಬ್ಯಾಟ್ರಿದು ಪ್ಲಸ್, ಜಾಯಿಂಟ್ ಮಾಡ್ಬೇಕು ನಾವು ಈ ಥರ. ಈ ಥರ ಕಲೆಕ್ಷನ್ ಕೇಬಲ್ ಹಾಕೋ, ಸಣ್ಣ ಕೇಬಲ್ ಬರ್ತಲ್ಲ ಈ ಸಣ್ಣ ವೈರ್ ಕೇಬಲ್ನ ಈ ಥರ ಜಾಯಿಂಟ್ ಮಾಡ್ಕೊಂಡ್ರೆ ಇವಾಗ 24 ವೋಲ್ಟ್ ಅಂದ್ರೆ ಕನೆಕ್ಷನ್ ಆನ್ ಆಗುತ್ತೆ. ಆಮೇಲೆ ಏನು ಮಾಡ್ಬೇಕಂದ್ರೆ ಇನ್ನೆರಡು ವೈರ್ ಇರ್ತಾವಲ್ಲ, ಅವಾಗ ಇದು ಮೇನ್ ವೈರ್ ಅಂದರೆ ಪ್ಲಸ್ ಮಾರ್ಕ್, ಇದು ಪ್ಲಸ್ ಮಾರ್ಕ್ ಮೇನ್ ವೈರ್ ಇದೆ. ಇದನ್ನೇನು ಮಾಡ್ಬೇಕಪ್ಪ ಅಂದರೆ ಈ ಕಡೆ ಪ್ಲಸ್ ಮಾರ್ಕಿಗೆ ಕೊಡಬೇಕು. ಈ ಪ್ಲಸ್ ಮಾರ್ಕಿಗೆ ಕೊಟ್ರೆ ಇದು ಓಕೆ ಆಗುತ್ತೆ. ಮತ್ತು ಇನ್ನೊಂದು ಅರ್ಥಿಂಗ್ ಬರುತ್ತಲ್ಲ, ಇದು ಅರ್ಥಿಂಗ್ ಇದು, ಇದು ಮೈನಸಿಗೆ ಕೊಡಬೇಕು. ಈ ಮೈನಸಿಗೆ ಕೊಟ್ಟಿವಿ ಅಂದರೆ ಇವಾಗ 24 ವೋಲ್ಟೇಜು ಸಪ್ಲೈ ಆಗ್ತಾ ಇರ್ತೈತಿ. ಅಂದರೆ ಸ್ಟಾರ್ಟರ್ಗೆ ಮೋಟ್ರಿಗೆ ಆಗಲಿ, ನಿಮ್ಮ ಪ್ರತಿಯೊಂದೂ ಒಳಗೇನು ವೈರಿಂಗ್ ಕಲೆಕ್ಷನ್ ಮಾಡಿರ್ತಿರಲ್ಲ, ಎಲ್ಲನೂ 24 ವೋಲ್ಟ್ ಸಪ್ಲೈ ಆಗ್ತಾ ಇರ್ತೈತಿ. ಮತ್ತು ನೆಕ್ಸ್ಟ್ ಇನ್ನೊಂದಪ್ಪ ಅಂದ್ರೆ, ಅವು ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡ್ಬೇಕು ಯಾವ ಥರಪ್ಪ ಅಂದ್ರೆ, ಏನಿಲ್ಲ, ಈ ಕಡೆ ಬ್ಯಾಟ್ರಿ ತೆಗೆದು ಈ ಕಡೆ ಹಾಕೋದು, ಈ ಕಡೆ ಬ್ಯಾಟ್ರಿ ತೆಗೆದು ಈ ಕಡೆ ಹಾಕೋದು. ಹಾಕಿದಾಗ ಏನು ಮಾಡಬೇಕಪ್ಪ ಅಂದ್ರೆ, ಸೇಮ್ ಅದೇ ಥರ ಇದನ್ನು ತೆಗೆದು ಏನು ಮಾಡಬೇಕಪ್ಪ ಅಂದ್ರೆ, ಇದನ್ನು ತೆಗೆದು ಈ ಕಡೆ ಹಾಕ್ಬೇಕು, ಇದನ್ನು ತೆಗೆದು ಇವನು ಈ ಕಡೆ ಹಾಕ್ಬೇಕು. ಬ್ಯಾಟ್ರಿನ ಹೊಳಿಸ್ಬಿಡ್ದು, ಬ್ಯಾಟ್ರಿನ ಹೊಳಿಸ್ಬಿಟ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ, ಈ ಮೇನ್ ವೈರ್ನ ತೊಗೊಂಬಂದು ಈ ಕಡೆ ಪ್ಲಸ್ಸಿಗೆ ಹಾಕ್ಬೇಕು, ಈ ಮೈನಸ್ ವೈರ್ನ ಈ ಕಡೆ ಹಾಕ್ಬೇಕು. ಆಮೇಲೆ ಆತ ಮೈನಸ್ ಆಗುತ್ತೆ. ಇದು ಏನು ಜಾಯಿಂಟ್ ವೈರ್ ಇದ್ದಿದ್ದನ್ನು ಈ ಕಡೆ ಹಾಕಿರ್ತೀವಲ್ಲ, ಅವಾಗ ಮತ್ತೆ ಒಳ್ಳೆ 24 ವೋಲ್ಟ್ ಕನೆಕ್ಷನ್ ಆಗುತ್ತೆ. ಅದು ಆಯಿತು, ಇವಾಗ ನಮ್ಗೆ 24 ವೋಲ್ಟ್ ಕನೆಕ್ಷನ್ ಐತಪ್ಪ ಗಾಡಿ. ಇವಾಗ ನಾವು ಗಾಡಿಯಾಗೆ ನಾವು ಟೇಪ್ ಕುಂದಿರ್ಸ್ತಾ ಇದ್ದೀವಿ, ಮ್ಯೂಸಿಕ್ ಸಿಸ್ಟಮ್ ಮೇಲೆ ಕುಂದಿರ್ಸ್ತಾ ಇದ್ದೀವಿ, ಏನೋ ಒಂದು ಲೈಟಿಂಗ್ ಕುಂದಿರ್ಸ್ತಾ ಇದ್ದೀವಿ, 12 ವೋಲ್ಟೇಜ್ ಸಪ್ಲೈ ಬೇಕಪ್ಪ ನಮಗೆ ಅಂತಂದ್ರೆ, ಅವಾಗ ಏನು ಮಾಡ್ಬೇಕಪ್ಪ ಅಂದ್ರೆ, ಸಪ್ರೇಟಾಗಿ ಒಂದು ಸಿಂಗಲ್ ವೈರ್ ತೊಗೋಬೇಕು. ಸಪ್ರೇಟಾಗಿ ಒಂದು ಸಿಂಗಲ್ ವೈರ್ ತೊಗೊಂಡು ಬಂದು ಇಲ್ಲಿದೆ ನೋಡಿ, ಈಗೇನು ಜಾಯಿಂಟ್ ಮಾಡಿರ್ತಲ್ಲ 24 ವೋಲ್ಟ್ನಾಗ, ಈ ಕಲೆಕ್ಷನ್ ಮಾಡಿರ್ತಲ್ಲ ಈ ಕಡೆ ಬ್ಯಾಟ್ರಿ ಇದು ಪ್ಲಸ್, ಇದು ಮೈನಸ್ ಜಾಯಿಂಟ್ ಮಾಡಿರ್ತಲ್ಲ, ಅವಾಗ ಇಲ್ಲೈತಲ್ಲ ಈ ಪ್ಲಗ್ಗಿಗೆ, ಇಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಸಿಂಗಲ್ ವೈರ್ ಕಲೆಕ್ಷನ್ ಕೊಡಬೇಕು. ಇಲ್ಲೇ ಕೊಡ್ಬೇಕು ಮತ್ತು ಆ ಕಡೆ ಕೊಡೋಂಗಿಲ್ಲ, ಮೈನಸ್ಸಿಗೆ ಕೊಡೋಂಗಿಲ್ಲ,
ಇಲ್ಲೇ ಕೊಡ್ಬೇಕು ನೀವು. ಇಲ್ಲೇ ಕೊಟ್ಟರೆ ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಇಲ್ಲಿಂದ ತೊಗೊಂಡಿದ್ರೆ 12 ವೋಲ್ಟೇಜ್ ಸಪ್ಲೈ ಆಗ್ತಾ ಇರ್ತೈತಿ, 12 ವೋಲ್ಟೇಜ್ ಕಲೆಕ್ಷನ್ ಬರ್ತಾ ಇರ್ತೈತಿ. ನೀವು ಟೇಪರ ಯೂಸ್ ಮಾಡ್ರಿ, ಲೈಟಿಂಗರ್ ಯೂಸ್ ಮಾಡ್ಕೊರಿ, ಒಟ್ಟು ಕರೆಂಟ್ ಮಾತ್ರ ಆ ಲೈನಿಗೆ ಏನಾಗುತ್ತೆ 12 ವೋಲ್ಟೇಜ್ ಸಪ್ಲೈಮೆಂಟ್ ಆಗ್ತಾ ಇರ್ತೈತಿ. ನೀವೇನಾರು ಸಿಂಗಲ್ ವೈರ್ ಕೊಟ್ಟರೆ ನಡೀತದೆ ಬಾ ಅಂತಂದು ಸಪ್ರೇಟಾಗಿ ಹೋಗಿ ಮತ್ತು ಈ ಇಲ್ಲೇ ತೊಂದ್ರೆ ಈ ಪ್ಲಸ್ಸಿಗೆ ಕೊಟ್ಟರೆ ಅಂದ್ರೆ ಮತ್ತೆ 24 ವೋಲ್ಟ್ ಸಪ್ಲೈನೇ ಆಗ್ತೈತಿ, ಮತ್ತು ಈ ಮೈನಸಿಗೆ ಕೊಟ್ಟರು ಸಪ್ಲೈ ಆಗಂಗಿಲ್ಲ. ಇದೆಲ್ಲ ಅರ್ಥಿಂಗ್ ಇದು ಕೂಡ ಹಾಕೋಂಗಿಲ್ಲ. ಒಟ್ಟು ನೀವು ಒಟ್ಟು ಈ ಲೈನಿಗೆ ಕೊಡೋಂಗಿಲ್ಲ. 12 ವೋಲ್ಟೇಜ್ ಯಾವಾಗಲೂ ಇಮೇಜ್ ಮಾಡ್ಕೊಂಬಿಡ್ರಿ, ನೆನಪಿಟ್ಕೊಂಬಿಡ್ರಿ. ಇದು ಇದು ಜಾಯಿಂಟ್ ಇದ್ದಲ್ಲೇ ಜಾಯಿಂಟ್ ಇದ್ದಾಗ ಪ್ಲಸ್ ಮಾರ್ಕಿಗೆ ಮಾತ್ರ ಕೊಡಬೇಕು, ಅವಾಗ 12 ವೋಲ್ಟೇಜ್ ಸಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಬ್ಯಾಟ್ರಿ ಆಲ್ಮೋಸ್ಟ್ ಕುಟ್ಟಿ ಹಾಳಾಗೋದು ಯಾವ ಕಾರಣಕ್ಕೆ ಹಾಳಾಗ್ತವೆ, ಕುಟ್ಟಿ ಎದ್ರ ಸಂಬಂಧ ಹಾಳಾಗ್ತವೆ ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ. ಕುಟ್ಟಿ ಯಾವ ಥರ ಹಾಳಾಗ್ತವಪ್ಪ ಅಂದ್ರೆ ಇವಾಗ ನೋಡ್ರಿ, ಇದು ಕುಟ್ಟಿ ಐತಿ, ಇವು ಹಾಕಿ ನಾವು ಕೇಬಲ್ ಕಲೆಕ್ಷನ್ ಟರ್ನಲ್. ಇವಾಗ ಮಾಡ್ಬೇಕಪ್ಪ ಅಂದ್ರೆ ಇದು ಲೂಸ್ ಇರಬಾರ್ದು, ಒಟ್ಟು ಯಾವತ್ತಲೂ ಲೂಸ್ ಇರಬಾರ್ದು. ಈಗ ಒಂದು ಫಿಟ್ ಮಾಡಿಬಿಟ್ರೆ ಅಂದರೆ ನೀವು ಹಿಂಗೆ ಹಿಂಗೆ ಅಲ್ಲಾಡಬಾರ್ದು, ಈ ಥರ ಸೇಕ್ ಯಾವಾಗಲೂ ಆಗಬಾರ್ದು. ಒಳ್ಳೆಯ ಕಡೆ ಸ್ವಲ್ಪ ಲೂಸ್ ಆಗ್ಬಾರ್ದು. ನೀವು ಹಿಂಗಿತ್ತ ಅಗಳಾಡ್ಸಿರ ಇದು ಅಗಳಾಡಬಾರ್ದು, ಇದು ಒಟ್ಟು ಅಗಳಾಡಬಾರ್ದು. ಇದು ಅಗಳಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಲೂಸ್ ಆಗುತ್ತೆ. ಲೂಸ್ ಆದಾಗ ಏನಾಗುತ್ತಪ್ಪ, ನೀವು ಯಾವಾಗ ಸಾಲ್ಟ್ ಆಗುತ್ತೆ ಅಂದ್ರೆ ಅದು ನೀವು ಗಾಡಿ ಸ್ಟಾರ್ಟ್ ಮಾಡ್ತೀರಿ ನೋಡು, ಅವಾಗ ಸ್ಟಾರ್ಟರ್ ಏನೋ ರನ್ ಆಗುತ್ತಲ್ಲ, ಸ್ಟಾರ್ಟು ರನ್ ಆಗೋ ಟೈಮ್ನಾಗ ಇದು ಶಾಲ್ಟ್ ಆಗ್ಬಿಡ್ತೈತಿ. ಇಲ್ಲಿ ಲೂಸ್ ಕಲೆಕ್ಷನ್ ಆಗಿ ಶಾಲ್ಟ್ ಆಗಿ ಈ ಕುಟ್ಟಿನ ಬರ್ನ್ ಆಗಿ ಹೋಗ್ಬಿಡ್ತೈತಿ. ಇದು ಬರ್ನ್ ಆತಂದ್ರೆ ಮತ್ತೆ ಒಳ್ಳೆ ಆಮೇಲೆ ಬೇರೆ ಕುಟ್ಟಿ ಹಾಕಿಸ್ಬೋದು, ಅದೊಂದು 200 ರೂಪಾಯಿ 300 ರೂಪಾಯಿ ತೊಗೊಂತಾರೆ, ಹಾಕಿ ಕೊಡ್ತಾರೆ. ಹಂಗೇನಿಲ್ಲ, ಸುಮ್ಮನೆ ಎಲ್ಲ ಕಡೆ ಅನುಕೂಲ ಆಗಂಗಿಲ್ಲ. ಈಗ ಲೂಸ್ ಇಟ್ಟು ಹೊಡೆಯೋದ್ರಿಂದ ಸಮಸ್ಯೆ ಅಂದರೆ ಫುಲ್ ಟೈಟ್ ಇಟ್ಕೊಡ್ರಿ. ಇದು ಒಂದೇ ಅಂತಲ್ಲ, ಪ್ರತಿಯೊಂದೂ ಫುಲ್ ಟೈಟ್ ಆಗಿರಬೇಕು. ಮತ್ತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ನೀರು ಯಾವ ಥರ ಚೆಕ್ ಮಾಡಬೇಕು ಬ್ಯಾಟ್ರಿ ಅಂದ್ರೆ, ನೀವು ಅಷ್ಟು ಚೆಕ್ ಮಾಡ್ಬೇಕು, ಇಲ್ಲೊಂದು ಚೆಕ್ ಮಾಡಿರಿ. ಎಷ್ಟು ತೆಗಿಬೇಕು ಅನ್ನೋಂಗಿಲ್ಲ, ಒಂದು ಬಿಟ್ಟು ಒಂದು ತೆಗೆದ್ರೆ ನಡೀತೈತಿ, ಅಷ್ಟು ತೆಗೆದು ಚೆಕ್ ಮಾಡಿದ್ರೆ ನಡೀತೈತಿ. ಯಾವ ಥರ ಚೆಕ್ ಮಾಡ್ಬೇಕಪ್ಪ ಅಂದ್ರೆ ಬ್ಯಾಟ್ರಿ ನೀರು ಈ ಥರ ಓಪನ್ ಮಾಡ್ಬೇಕು, ಎರಡು ಬ್ಯಾಟ್ರಿನೂ ಚೆಕ್ ಮಾಡ್ಬೇಕಂದ್ರೆ ಏನಿಲ್ಲ, ಒಂದು ಇಂಚ್ ನೀವು ಇಂಬಟ್ಟಿಂಗ್ ಆಗಿದೆ ಅಂತ ತಿಳ್ಕೊರಿ. ಒಂದು ಇಂಚ್ ಹೋದಾಗ ಅದು ತುದಿ ಬಟ್ಟಿಗೆ ಹತ್ತಬೇಕು. ಇವಾಗ ನೋಡಿರಿ, ಒಂದೇ ಇಂಚ್ ಹಾಕಿನ ತುದಿ ಬಟ್ಟಿಗೆ ನೀರು ಹತ್ತಾ ಇದೆ ಅಂದ್ರೆ ಬ್ಯಾಟ್ರಿ ನೀರು ಓಕೆ ಐತೆ ಅಂದಂಗೆ. ಇದು ಬ್ಯಾಟ್ರಿ ನೀರು ಓಕೆ ಐತೆ ಅಂದಂಗೆ, ಒಂದು ಇಂಚ್ ಒಳಗೆ ನೀರು ಹತ್ತಬೇಕು. ಹತ್ತಲಿಲ್ಲಪ್ಪ ಅಂದ್ರೆ ಡಿಸ್ಟ್ರಿವಾಟರ್ ಪೆಟ್ರೋಲ್ ಪಂಪ್ನಾಗೆ ಸಿಗುತ್ತೆ, ಎಲ್ಲಿ ಬೇಕಾದ್ರೆ ಸಿಗ್ತಾವೆ, ತೊಗೊಂಬಂದು ಕರೆಕ್ಟಾಗಿ ನೋಡಿ ಹಾಕ್ರಿ ಫಿಟ್ ಆಗುತ್ತೆ, ಓಕೆ ಆಗುತ್ತೆ, ಚಾರ್ಜ್ ಕರೆಕ್ಟಾಗಿರ್ತೈತಿ, ಅದೊಂದು ಮೇಂಟೆನೆನ್ಸು. ಮತ್ತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಈ ಕುಟ್ಟಿನ ನೀವು ಹೊಸ್ದಾಗ ಏನಾದ್ರು ಬ್ಯಾಟ್ರಿ ಹಾಕ್ತಿರ್ತಾರೆ, ಸ್ವಲ್ಪ ಗ್ರೀಸ್ ಹಚ್ಚಿರಿ, ಗ್ರೀಸ್ ಹಚ್ಚಿ ಫಿಟ್ ಮಾಡಿರಿ. ಅಂದ್ರೆ ಡಸ್ಟ್ ಹಿಡಿಯೋಂಗಿಲ್ಲ ಅಂದ್ರೆ ಸ್ವಲ್ಪ ಡಸ್ಟ್ ಬಂದು ಜಾಸ್ತಿ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಇದು ಅಲ್ಲಿ ಕುಟ್ಟಿ ಅಲ್ಲಿ ಅಷ್ಟಕ್ಕೂ ಅದೇ ಥರ ಮಾಡಿರಿ ನೋಡಿರಿ. ಇಷ್ಟಂತೂ ಬ್ಯಾಟ್ರಿ ಬಗ್ಗೆ ನಿಮ್ಮ ಮಾಹಿತಿ ಹೇಳಿನಿ. ಮತ್ತೇನಾರ ನಿಮಗೇನಾರ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ, ನಿಮಗೆಲ್ಲ ಹೇಳ್ಕೊಡ್ತೀನಿ ಅಂತ.